ಪ್ರಧಾನಿ ಮೋದಿಗೆ ಇದೀಗ ಮತ್ತೆ ಕೊಲೆ ಬೆದರಿಕೆಯ ಒಂದು ಇಮೇಲ್ ಬಂದಿದೆ ಇದೀಗ ವಿಶ್ವಕಪ್ ಆರಂಭದ ಬೆನ್ನಲ್ಲೇ ಇನ್ನು ಮೋದಿ ಸ್ವೇಡಿಯಂನ ಕೂಡ ಉಡಾಯಿಸುವಂತೆ ಈ ಇಮೇಲ್ನಲ್ಲಿ ಉಲ್ಲೇಖವಾಗಿರುವುದು ಆತಂಕಕ್ಕೆ ಕಾರಣವಾಗಿದೆ ಪ್ರಧಾನಿ ಮೋದಿಯನ್ನ ಹತ್ಯೆ ಮಾಡೋದಾಗಿ ಮತ್ತೊಂದು ಬೆದರಿಕೆ ಕೇಳಿಬಂದಿದೆ ಅಲ್ಲದೆ ಐಸಿಸಿ ಪುರುಷರ ಕ್ರಿಕೆಟ್ ವಿಶ್ವಕಪ್ ಆರಂಭವಾದ ಬೆನ್ನಲ್ಲೇ ಗುಜರಾತ್ನ ಅಹಮದಾಬಾದ್ನಲ್ಲಿರೋ ಮೋದಿ ಸ್ಟೇಡಿಯಂ ಅನ್ನ ಉಡಾಯಿಸೋದಾಗಿಯೂ ಬೆದರಿಕೆ ಬಂದಿದೆ ಭಾರತ ಸರ್ಕಾರ ಐನೂರು ಕೋಟಿ ರೂಪಾಯಿ ನೀಡಲು ವಿಫಲವಾದರೆ ಮತ್ತು ಕುಖ್ಯಾತ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ನೋಯ್ ಅವರನ್ನ ಬಿಡುಗಡೆ ಮಾಡದಿದ್ರೆ ಪ್ರಧಾನಿ ಮೋದಿ ಹತ್ಯೆ ಮಾಡೋದಾಗಿ ಮತ್ತು ನರೇಂದ್ರ ಮೋದಿ ಕ್ರೀಡಾಂಗಣವನ್ನು ಸ್ಫೋಟಿಸುವುದಾಗಿ ಇಮೇಲ್ ಕಳಿಸಿದವರು ಬೆದರಿಕೆಯನ್ನ ಹಾಕಿದ್ದಾರೆ ಭಯೋತ್ಪಾದಕ ಗುಂಪು ಈಗಾಗಲೇ ದಾಳಿ ನಡೆಸಲು ಜನರನ್ನ ನಿಯೋಜಿಸಿದೆ ಎಂದು ಇಮೇಲ್ನಲ್ಲಿ ಉಲ್ಲೇಖಿಸಿದೆ ಸದ್ಯ ಲಾರೆನ್ಸ್ ಬಿಷ್ಣೋಯಿ ದೆಹಲಿಯ ಮಂಡೋಲಿ ಜೈಲಿನಲ್ಲಿದ್ದಾರೆ ಪೊಲೀಸರ ಪ್ರಕಾರ ಬೆದರಿಕೆಯ ಮೇಲನ್ನ ಆರಂಭದಲ್ಲಿ ರಾಷ್ಟೀಯ ತನಿಖಾ ಸಂಸ್ಥೆ ಅಂದರೆ ಎನ್ಐಎಗೆ ಕಳುಹಿಸಲಾಗಿದೆ ಇದು ಸ್ಪಷ್ಟವಾಗಿ ಯುರೋಪ್ನಿಂದ ಬಂದಿದೆ ಎನ್ನಲಾಗಿದ್ದು ಫೆಡರಲ್ ಏಜೆನ್ಸಿ ಮುಂಬೈ ಪೊಲೀಸರಿಗೆ ಈ ಬಗ್ಗೆ ಎಚ್ಚರಿಕೆ ನೀಡಿದೆ ನಾವು ಎನ್ಐಎಯಿಂದ ಇಮೇಲ್ ಅನ್ನ ಸ್ವೀಕರಿಸಿದ್ದೇವೆ ಅದು ಇತರ ಸ್ಥಳಗಳಲ್ಲಿಯೂ ಎಲ್ಲಾ ಸಂಬಂಧಪಟ್ಟ ಏಜೆನ್ಸಿಗಳನ್ನು ಎಚ್ಚರಿಸಿದೆ ಎನ್ಐಎ ಇಮೇಲ್ ಪಡೆದ ಇಮೇಲ್ ಐಡಿಯನ್ನ ಸಹ ನಾವು ಪಡೆದುಕೊಂಡಿದ್ದೇವೆ ಮತ್ತು ಅದನ್ನು ಪತ್ತೆ ಹಚ್ಚಲು ಪ್ರಯತ್ನಿಸುತ್ತಿದ್ದೇವೆ ಮತ್ತು ಇಮೇಲ್ ಯುರೋಪ್ನಿಂದ ಬಂದಿದೆ ಎಂದು ಮೇಲ್ನೋಟಕ್ಕೆ ತೋರುತ್ತದೆ ಎಂದು ಪೊಲೀಸ್ ಅಧಿಕಾರಿಯೊಬ್ಬರು ಹೇಳಿಕೆಯನ್ನ ನೀಡಿದ್ದಾರೆ ವಿದೇಶದಲ್ಲಿ ಕುಳಿತು ಯಾರಾದರೂ ಕಿಡಿಗೇಡಿತನವನ್ನ ಮಾಡಿದ್ದಾರೆ ಎನ್ನಬಹುದು ಆದರೂ ಮೇಲ್ ಕಳಿಸುವವರಿಗಾಗಿ ಶೋಧವನ್ನ ಪ್ರಾರಂಭಿಸಿದ್ದೇವೆ ಮತ್ತು ಎಲ್ಲಾ ಕ್ರಿಕೆಟ್ ಪಂದ್ಯಗಳ ಭದ್ರತೆಯನ್ನ ಪರಿಶೀಲಿಸಲಾಗುತ್ತದೆ ಮತ್ತು ಅಗತ್ಯವಿದ್ದರೆ ಹೆಚ್ಚಿಸಲಾಗುತ್ತದೆ ಎಂದು ಹೇಳಿದರು ಕೇಂದ್ರ ಸರ್ಕಾರವು ನಮಗೆ ಐನೂರು ಕೋಟಿ ಪಾವತಿಸಲು ಮತ್ತು ಲಾರೆನ್ಸ್ ಬಿಷ್ಣೋಯ್ ಅವರನ್ನು ಬಿಡುಗಡೆ ಮಾಡಲು ವಿಫಲವಾದರೆ ನಾವು ನರೇಂದ್ರ ಮೋದಿ ಮತ್ತು ನರೇಂದ್ರ ಮೋದಿ ಕ್ರೀಡಾಂಗಣವನ್ನು ಸ್ಫೋಟಿಸುತ್ತೇವೆ ಹಿಂದೂಸ್ತಾನದಲ್ಲಿ ಎಲ್ಲವೂ ಮಾರಾಟವಾಗುತ್ತದೆ ನಾವು ಸಹ ಏನನ್ನು ಖರೀದಿಸಿದ್ದೇವೆ ನೀವು ಎಷ್ಟೇ ಸುರಕ್ಷಿತರಾಗಿದ್ದರೂ ನಮ್ಮಿಂದ ತಪ್ಪಿಸಿಕೊಳ್ಳಲು ನಿಮಗೆ ಸಾಧ್ಯವಾಗುವುದಿಲ್ಲ ನೀವು ಮಾತನಾಡಲು ಬಯಸಿದರೆ ಇಮೇಲ್ ಮಾಡಿ ಎಂದು ಎನ್ಐಎಗೆ ಕಳುಹಿಸಲಾದ ಇಮೇಲ್ ಹೇಳುತ್ತದೆ ವಿಶ್ವಕಪ್ ಪಂದ್ಯಗಳ ಮೇಲೆ ದಾಳಿ ನಡೆಸುವುದಾಗಿ ಬೆದರಿಕೆ ಹಾಕಿದ್ದ ಖಲಿಸ್ತಾನಿ ನಾಯಕ ಗುರುಪತ್ವನ್ ಸಿಂಗ್ ಪನ್ನುನ್ ವಿರುದ್ಧ ಈಗಾಗಲೇ ಪ್ರಕರಣ ದಾಖಲಾಗಿದೆ ಮೂರು ವಾರಗಳ ಹಿಂದೆ ಶಹೀದ್ ನಿಜಾರ್ ಹತ್ಯೆಗೆ ಪ್ರತೀಕಾರ ತೆರೆಸಿಕೊಳ್ಳುವುದಾಗಿಯೂ ಬೆದರಿಕೆ ಹಾಕಲಾಗಿತ್ತು ಸಿಕ್ಕಿಂ